ನಮಸ್ತೆ. ಇವತ್ತು ನೀಮ್ ಆಯಿಲ್ ಹೊಡಿತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ನೈಟೇ ಹೊಡೆದೆ ನಾನು. ಯಾವಾಗಲೂ ನೀಮ್ ಆಯಿಲ್ ಏನೇ ಔಷಧಿ ಹೊಡೆದ್ರು ಸಾಯಂಕಾಲದತ್ತು ಹೊಡೆದ್ರೆ ಒಳ್ಳೆಯದು. ನೈಟ್ ಫುಲ್ಲು ಹೊಡೆದಿದ್ದೀನಿ. ದಾಸವಾಳ ಗಿಡಕ್ಕೆ ಮಾತ್ರ ಈ ರೋಡ್ ಸೈಡ್ ಅಲ್ವಾ ಕೆಳಗಡೆ ಅಂಗಡಿ ಇರುತ್ತೆ ಅಂತ ಬೆಳಗ್ಗೆ ಹೊತ್ತು ಹೊಡಿತಾ ಇದ್ದೀನಿ. ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವೆಲ್ಲ ಬೀಜದಿಂದ ಬಂದಿರೋ ದಾಸವಾಳ ಅರಳಿರೋದು. ಇವಾಗ ನೀಮ್ ಆಯಿಲು ಯಾವ ಥರ ಹೊಡಿತೀನಿ ಅಂತ, ಯಾವ್ದು ಹೊಡಿತೀನಿ ಅಂತ ವಿಡಿಯೋದಲ್ಲಿ ನೋಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಮೂರು ಹೂವನ್ನು ಬೀಜದಿಂದ ಬಂದಿರೋದು ಸ್ಟಾರ್ಟಿಂಗಲ್ಲಿ ನೋಡಿ. ಈ ಥರ ದಾಸವಾಳಕ್ಕೆ ನೋಡಿ ವೈಟ್ ವೈಟ್ ಹೆಂಗಿದೆ ಅಂತ ಈ ಥರ ಬರುತ್ತೆ. ರೆಕ್ಕೆ ಹುಳ ಇರುತ್ತೆ, ಇದು ಒಡಿವಾಗಲೇ ಆರ್ತಾ ಇರುತ್ತೆ. ಇದು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಬಿಟ್ರೆ ಕೈಯಲ್ಲಿ ಒಸ್ಕಾಕ್ಬೋದು, ಜಾಸ್ತಿ ಆಗ್ಬಿಟ್ರೆ ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ನಾನು ನೀವು ಹುಳ ನೀಮ್ ಆಯಿಲ್ ಹೊಡಿಯೋದು ನೋಡಿಸ್ಬೇಕು ಅಂತ ಒಂದು ಎರಡು ದಿನ ಹಂಗೆ ಬಿಟ್ಟಿರೋದಕ್ಕೆ ಎಷ್ಟು ಬೇಗ ಸ್ಪ್ರೆಡ್ ಆಗಿದೆ ಅದು ನೋಡಿ. ಇದು ನೀಮ್ ಆಯಿಲು ನಾನು ಲಾಲ್ಬಾಗಿಂದ ತಂದಿದ್ದು. ಇದು 550 ಏನೋ ಇದೆ. ನಿಮಗೆ ಎಲ್ಲಿ ಸಿಗುತ್ತೋ ನೋಡ್ಕೊಂಡು ತೊಗೋಬೇಕು. ತೊಗೊಂಡ್ರೆ ಆಗುತ್ತೆ, ಚಿಕ್ಕ ಬಾಟ್ಲು ಬರುತ್ತೆ ಇದರಲ್ಲಿ ದೊಡ್ಡದು. ಇದು ನಾನು ತಂದಿರೋದು, ನನಗೆ ಬೇಕಾಗುತ್ತೆ ಅಂತ ದೊಡ್ಡದೇ ತಂದಿಟ್ಕೊಂಡಿದ್ದೀನಿ. ಚಿಕ್ಕ ಬಾಟ್ಲೂ ಬರುತ್ತೆ, ಬೇಕಾ ಚಿಕ್ಕದು ಗಾರ್ಡನ್ ಇದ್ದವರು ಚಿಕ್ಕದು ತರ್ಬೋದು. ಆಮೇಲೆ ಮೇಲ್ಗಡೆ ಒಂದು ಈ ಥರ ಚಿಕ್ಕ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ದೊಡ್ಡ ಬಾಟ್ಲು ಮನೆಯಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಬಿಸಿಲು ಅಂತ ಅದೇ ಇದು ಸೇಮ್ ನೋಡಿಸಿದ್ನಲ್ಲ ಅದೇ ಎಣ್ಣೆನೇ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದು ನಾನು 1.5 ಲೀಟ್ರಿಗೆ ಒಂದು ವಾಟ್ರ್ ಬಾಟ್ಲು ಮುಚ್ಚಳ ಇರುತ್ತಲ್ಲ ಅದರಿಂದ ಒಂದೇ ಒಂದು ಮುಚ್ಚಳ ನಾನು 1.5 ಲೀಟ್ರಿಗೆ ಹಾಕ್ತಾಯಿದ್ದೀನಿ. ಆಯಿಲು ನಿಮ್ಮ ಆಯಿಲು ಒಂದು ಮುಚ್ಚಳ ಹಾಕಬೇಕು ಅಂದರೆ ಅಲ್ಲಿಗೆ 5 ml ಬರುತ್ತೆ. ಅದು ನಾನು ಅಳತೆ ಮಾಡಿ ನೋಡಿದ್ದೀನಿ, 5 ml ಬರುತ್ತೆ. 1.5 ಲೀಟ್ರಿಗೆ 5 ml ಹಾಕ್ಕೊಂಬಿಟ್ಟು ಸ್ವಲ್ಪ ಲಿಕ್ವಿಡ್ ಸೋಪ್ ಯಾವುದಾದ್ರು ಸರಿ, ಹ್ಯಾಂಡ್ ವಾಶು ಅಥವಾ ಲಿಕ್ವಿಡ್ ಸೋಪು ಯಾವುದಿದ್ರೂ ಒಂಚೂರು, ಯಾಕೆಂದರೆ ನಿಮ್ಮ ಆಯಿಲು ನೀರಲ್ಲಿ ಕರಗಲ್ವಲ್ಲ ಆಯಿಲು, ಅದರಿಂದ ಸ್ವಲ್ಪ ಡೈವರ್ಟ್ ಆಗೋಕ್ಕೆ ನಾವು ಸ್ವಲ್ಪ ಜಾಸ್ತಿನೂ ಹಾಕಬಾರ್ದು. ಅದು ಎಣ್ಣೆ ಅಂಶ ಎಲೆಗಳ ಮೇಲೆ ಕೂತ್ಕೊಳ್ಳೋಷ್ಟು ಇದು ಬರಬೇಕು. ಆ ಥರ ಹಾಕೊಂಡು ಒಂದು ಮೂರನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತೆಳುವಿದ್ರೆ ಒಂದು ಚೂರು ಹಾಕ್ಕೊಂಡು ಈ ಥರ ಮಿಕ್ಕಿದ್ದು ನೀರೆಲ್ಲ ಹಾಕ್ಕೊಂಬಿಟ್ಟು ಸ್ಪ್ರೇ ಮಾಡಬೇಕು. ಈ ಥರ ವಾರಕ್ಕೊಂದ್ಸರಿ ಮಾಡ್ತಾಯಿದ್ರೆ ಬೆಸ್ಟು, ಎಷ್ಟೋ ಕಂಟ್ರೋಲ್ ಆಗುತ್ತೆ. ನಮಗೆ ತೋರಿಸ್ಬೇಕು ಅಂತ ಈ ಥರ ವಿಡಿಯೋ ಮಾಡಿದ್ದೀನಿ ನಾನು ನೋಡಿ. ಒಂದು ಎರಡು ಗಿಡದಾಗಿದೆ, ಅದಕ್ಕೆ ನಾನೆಲ್ಲನೂ ಆ ಥರ ಇದ್ದರೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿಬಿಡ್ತೀನಿ. ವಾರಕ್ಕೊಂದ್ಸರಿನೋ ಇಲ್ಲ 15 ದಿನಕ್ಕೊಂದ್ಸರಿ ನೋಡ್ಕೊಂಡು ನಾನು ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಇದನ್ನು ಸಾಯಂಕಾಲದತ್ತೆ ಜಾಸ್ತಿ ಮಾಡೋದು 5:30-6 ಗಂಟೆ, ಆವಾಗ ಕತ್ಲಿರುತ್ತೆ, ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾರೂ ಇರೋಲ್ಲ ಬೇರೆ, ಕತ್ಲಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲ್ಲ. ಅದರಿಂದ ಒಂದು ಲೈನ್ ದಾಸವಾಳ ಆ ಥರ ಬಿಟ್ಕೊಂಬಿಟ್ಟು ಹುಳ ಇರೋದು ನಿಮಗೆ ತೋರಿಸ್ತಾ ಇರೋದು. ಈ ಥರ ನೀವು ಫಸ್ಟೇ ಈ ಥರ ನಿಮ್ಮ ಆಯಿಲ್ ಸ್ಪ್ರೇ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಕೆಮಿಕಲ್ ಹೊಡಿಯೋ ಬದಲು ಇದು ಒಳ್ಳೆಯದು. ಇಲ್ಲಾಂದರೆ ಕೈಕಿನ ದೊಡ್ಡ ಆಯುಧ ಇಲ್ಲ ಅಂತ ಒಂದು ಗಾದೆನೇ ಇದೆ. ನಾವು ಸ್ವಲ್ಪ ಇದ್ದಾಗ ಕೈಯಲ್ಲೇ ಹೊಸಗಾಕ್ಬಿಟ್ರೆ ಇದು ಏನು ಹೊಡಿಯೋಷ್ಟು ಇರೋಲ್ಲ, ದಿನ ಗಮನಿಸ್ಕೊಂಬಿಟ್ರೆ ಅಷ್ಟು ಇರೋಲ್ಲ ನೋಡಿ ಎಷ್ಟಾಗಿದೆ ಅಂತ ನೋಡಿ. ಆ ಥರ ಹೋಗ್ಬಿಡುತ್ತೆ ಹೊಡೆದಾಗ ಸತ್ತೋ. ಅದು ನಿಮ್ಮ ಆಯಿಲು ಕೂಡ ಆಯಿಲೂ ಸ್ವಲ್ಪ ಇದಕ್ಕೆ ಎಲೆ ಮೇಲೆ ಮೆತ್ಕೊಳ್ಳುತ್ತಲ್ಲ ಸೋಪು ಆಯಿಲು, ಆ ವಾಸನೆಗೂ ಸ್ವಲ್ಪ ಬರೋಲ್ಲ. ಸಾಯಂಕಾಲ ಹೊಡೆದ್ರೇ ಒಳ್ಳೆಯದು, ಯಾಕೆಂದರೆ ಬೆಳಗ್ಗೆ ಹೊತ್ತು ಹೊಡೆದ್ರೆ ಬಟರ್ಫ್ಲೈ ಜೇನು ಹುಳ ಎಲ್ಲ ಬರ್ತಾ ಇರ್ತವೆ. ಅದಕ್ಕೆ ಬೆಳಗ್ಗೆಕಿನ್ನ ಸಾಯಂಕಾಲ ಹೊಡೀರಿ. ನಾನು ನಿಮಗೆ ನೋಡ್ಸೋಕ್ಕೆ ಇದು ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚೆನ್ನಾಗಿದೆ ವಿಡಿಯೋಗಳು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ. ಈ ಥರ ಹತ್ತಿರದಿಂದ ತೋರಿಸ್ತೀನಿ. ಒಂಥರ ಜೇಡ ಥರ ಇರುತ್ತೆ, ಒಳಗಡೆ ಹುಳ ಇರುತ್ತೆ, ವೈಟ್ಗೆ ಇರುತ್ತೆ. ಇದು ಎಲ್ಲ ಗಿಡಕ್ಕೂ ಬರುತ್ತೆ, ಇದು ದಾಸವಾಳ ಒಂದೇ ಅಂತಲ್ಲ, ಎಲ್ಲ ಗಿಡಕ್ಕೂ ಬರುತ್ತೆ. ಚೇಪೆಗೆ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲದಕ್ಕೂ ಬರುತ್ತೆ. ಆಗಲೇ ನಾವು ಹೋಗಿ ನೀರು ಹಾಕೋದು ಏನೋ ಮಾಡಿದಾಗ ಹುಳ ಆರ್ದಂಗೆ ಆದಾಗ ನೀವು ಗಮನಿಸ್ಕೊಂಬಿಟ್ರೆ ಗೊತ್ತಾಗುತ್ತೆ. ಜಾಸ್ತಿ ಕೆಳಗಡೆ ಇರುತ್ತೆ, ಕೆಳಗಡೆ ಒಂಚೂರು ನಾನು ಕೈಯಿಂದನೇ ಜಾಸ್ತಿ ಈ ಥರ ಹೊಸ್ಬಿಡ್ತೀನಿ. ಇದು ಒಂದೇ ಗಿಡದಾಗೆ ಇತ್ತಲ್ಲ, ಅದಕ್ಕೆ ನಿಮಗೆ ಹಂಗೆ ಶೇರ್ ಮಾಡೋಣ ಅಂತ ಬೆಳಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬೇರೆ ರೋಡ್ ಸೈಡ್ ಅಲ್ವಾ, ಸಾಯಂಕಾಲದತ್ತು ಹೊಡಿಯೋಕ್ಕಾಗಲ್ಲ, ಜನ ಓಡಾಡ್ತಾ ಇರ್ತಾರೆ. ಅದಕ್ಕೆ ನಾನು ಬೆಳಗ್ಗೆನೇ ಹೊಡೆದಿರೋದು ಇದನ್ನು, ಇನ್ನೂ ಬಿಸಿಲು ಬರೋಕ್ಕಿಂತ ಮುಂಚೆ ಹೊಡೆದಿದ್ದೀನಿ. ನೀವು ಬೆಳಗ್ಗೆ ಸಾಯಂಕಾಲ ಆಗಿಲ್ಲ ಅಂದರೆ ಬಿಸಿಲು ಬರೋಕ್ಕಿಂತ ಮುಂಚೆ ಹೊಡಿಬೋದು. ನಮಸ್ತೆ.